Hello, good morning to all of you. I am Professor and Dr. Parampalli Surendrupadhyay speaking. ಇವತ್ತು ನಿಮಗೆ ಮೆಡಿಕಲ್ ಆಸ್ಟ್ರಾಲಜಿ ಹಾಗೂ ನಮ್ಮ ದೇಹದ ಬಗ್ಗೆ ತಿಳಿಸ್ತಿಕ್ಕಿದ್ದೇನೆ. ನಿನ್ನೆ ಬಾಲ್ಕನಿಯಲ್ಲಿ ನಿಂತಿದ್ದೆ, ಇದ್ದಕ್ಕಿದ್ದ ಹಾಗೆ ಇಡೀ ದೇಹ ನನ್ನ ಕಣ್ಣು ಮುಂದೆ ಬಂದಿತು. ಹಾಗಾದರೆ ಈ ದೇಹದ ಮೇಲೆ ನಾನು ಯಾತಕ್ಕೆ ಒಂದು ವಿಡಿಯೋವನ್ನು ಮಾಡಬಾರ್ದು ಅಂತ ಒಂದು ನನಗೆ ಸಡನ್ನಾಗಿ ತಲೆಯಲ್ಲಿ ಬಂದಿತ್ತು. ಅದನ್ನು ಈಗ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕಿದ್ದೇನೆ. ತಲೆ ಇದೆಯಲ್ಲ, ತಲೆ ಮೇಷ. ಈ ಮುಖ ಇದೆಯಲ್ಲ, ಕಣ್ಣು ಮೂಗು ಬಾಯಿ, ಅದು ವೃಷಭ. ಭುಜ ಮಿಥುನ. ಎದೆ ಕರ್ಕ. ಸ್ಟಮಕ್ ಸ್ಟೋರೇಜ್ ಫಿಫ್ತ್ ಹೌಸ್ ಸಿಂಹ. ಆಮೇಲೆ ಬೆಲ್ಲಿ, ಹೊಟ್ಟೆ ಒಂಥರ ಇಲ್ಲೆಲ್ಲ ಬೆಲ್ಲಿ ಇದೆಯಲ್ಲ, ಅದು ನಮ್ಮ ಕನ್ಯಾ. ವೇಸ್ಟ್ ಅಂದರೆ ಸೊಂಟ, ಅದು ತುಲ. ಪ್ರೈವೇಟ್ ಪಾರ್ಟ್, ಅದು ವೃಶ್ಚಿಕ. ಆಯ್ತಾ? ತೊಡೆ ಧನುರ್. ಈ ನೀ ಜಾಯಿಂಟ್ ಇದೆಯಲ್ಲ, ಅದು ಮಕರ. ಕುಂಭ ಕಾಫ್ ಮಸಲ್ಸ್ ಕೆಳಗಡೆ, ಅಂದರೆ ಕಾಲು ಪಾದದ ಹಾಗೂ ನೀ ಮಧ್ಯದಲ್ಲಿ ಇರುವಂಥ ಕಾಫ್ ಮಸಲ್ಸ್. ಹಾಗೆ ಮೀನ ಫೀಟ್ ಪಾದಗಳು. ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ, ಉದಾಹರಣೆ ನೋಡಿದ ತಕ್ಷಣ ನಿಮಗೆ ಹಾಂ. ಉದಾಹರಣೆಗಿಂತ ಮುಂಚೆನೆ ನಿಮಗೊಂದು ವಿಚಾರ ಹೇಳ್ತೇನೆ. ನೀವು ಮೆಡಿಕಲ್ ಆಸ್ಟ್ರಾಲಜಿ ಬಗ್ಗೆ ಹೇಳಬೇಕಾದ್ರೆ ಗ್ರಹಗಳ, ರಾಶಿಗಳ, ನಕ್ಷತ್ರಗಳ ಮತ್ತು ಅವುಗಳ ಪರಿಸ್ಥಿತಿಗಳನ್ನು ಅರಿತು ಹೇಳಬೇಕಾಗ್ತದೆ. ಈಗ ಮೇಷಲಗ್ನದ ಜಾತಕವನ್ನು ನೋಡೋಣ. ಅಲ್ಲೇ ಶನಿ ಕೂತಿದ್ದಾರೆ. ಮೇಷಲಗ್ನದಲ್ಲಿ ಶನಿ ಕೂತ್ರೆ ಏನಾಗ್ತದೆ ಹೇಳಿ? ನೀಚ. ಹೌದಲ್ವಾ? ನೀವು ಸಡನ್ ಮೇಷ ಅಂದ್ಕೊಳ್ಳಿ, ಏನಾಯ್ತು, ತಲೆಯನ್ನು ತೋರಿಸ್ತೀರ. ಇವರಿಗೇನಾದ್ರೂ ತೊಂದರೆ ಬಂದರೆ ತಲೆಗೆ ತೊಂದರೆ ಬರಬೇಕು ಅಂತ. ಆದರೆ ನಿಮಗೊಂದು ಮಾತನ್ನು ಹೇಳ್ತೇನೆ, ಶನಿ ಇರುವ ನಕ್ಷತ್ರ ಭರಣಿ ನಕ್ಷತ್ರ. ಆ ಭರಣಿ ನಕ್ಷತ್ರಕ್ಕೆ ಯಾವ ಅಂಗ ತೊಂದರೆಗೆ ಈಡಾಗ್ತದೆ? ಭರಣಿ ನಕ್ಷತ್ರಕ್ಕೆ ಪಾದಗಳು. ಆದ್ದರಿಂದ ನಿಮಗೆ ಪಾದಗಳು ನೋವಾಗಲಿಕ್ಕೆ ಸಾಧ್ಯತೆ ಉಂಟು. ಅದೇ ಸ್ಥಿರ ರಾಶಿಯಾಗಿದ್ದ ಪಕ್ಷದಲ್ಲಿ ಇದು ಚರರಾಶಿ. ಸ್ಥಿರ ರಾಶಿಯಾದ ಪಕ್ಷದಲ್ಲಿ ನಿಮಗೆ ಬಂದಂಥ ನೋವು ಪರ್ಮನೆಂಟಾಗಿ ಇರುವಲು ಸಾಧ್ಯತೆ ಉಂಟು. ಅಷ್ಟೊಂದು ಸುಲಭದಲ್ಲಿ ಕ್ಯೂರ್ ಆಗಲಿಕ್ಕಿಲ್ಲ. ಒಂದು ವೇಳೆ ರಾಹುವೇ ಇದ್ದ ಪಕ್ಷದಲ್ಲಿ ಡಾಕ್ಟರುಗಳಿಗೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಬರಲಿಕ್ಕಿಲ್ಲ. ಯಾಕಂದರೆ ರಾಹು ಮಿಸ್ಲೀಡ್ಸ್. ಆಯಿತಾ? ಆಮೇಲೆ ಡ್ಯುಯಲ್ ಸೈನ್ ಆಗಿದ್ದ ಪಕ್ಷದಲ್ಲಿ ಅದು ಗುಣ ಆಗ್ತದೆ. ಗುರುವೇ ಇದ್ದ ಪಕ್ಷದಲ್ಲಿ ನಿಮಗೆ ಯಾವ ತೊಂದರೆಯೂ ಇರುವುದಿಲ್ಲ. ಎಲ್ಲ ಕೇಂದ್ರ ಸ್ಥಾನವನ್ನು ಬೆನಿಫಿಟ್ ಶುಭಗ್ರಹಗಳು ಆಕ್ಯುಪೈ ಮಾಡಿದಲ್ಲಿ ಅವರು ಆರೋಗ್ಯವಂತರಂತ ತಿಳ್ಕೋಬೇಕು. ಹಾಗೆಯೇ ತ್ರಿಕೋಣ ಸ್ಥಾನದಲ್ಲಿಯೂ ಕೂಡ ಈ ಸ್ಥಾನದಲ್ಲಿ ಏನಾದರೂ ಮೇಲ್ಫಿಕ್ಸ್ ಗ್ರಹಗಳಿದ್ದಲ್ಲಿ ಅದು ನಿಮಗೆ ಅನಾರೋಗ್ಯವನ್ನು ತೋರಿಸುತ್ತದೆ ಅಂತ. ಅಥವಾ ಈ ಬೃಹಸ್ಪತಿ ಅಥವಾ ಶುಭಗ್ರಹಗಳು 6-8 ಇದ್ದಲ್ಲಿ, 6-8-12 ಅದು ಬೇಗನೆ ಗುಣವಾಗ್ತದೆ ಅಂತ. ಈಗ ನಿಮಗೆ ನಕ್ಷತ್ರ ಹಾಗೂ ಅವುಗಳ ಬಾಡಿ ಪಾರ್ಟನ್ನು ತಿಳಿಸ್ಲಿಕ್ಕಿದ್ದೇನೆ. ಅಶ್ವಿನಿ ನಕ್ಷತ್ರ 0 ಡಿಗ್ರಿಯಿಂದ 13 ಡಿಗ್ರಿ 19 ನಿಮಿಷದವರೆಗೆ ಇದೆ. ಅದು
ಕಾಲಿನ ಪಾದ ಇದೆಯಲ್ಲ ಅದರದ ಟಾಪ್ ಮೇಲ್ಭಾಗವನ್ನು ತೋರಿಸ್ತದೆ. ಅದೇ ಭರಣಿ ನಕ್ಷತ್ರ ಈ ನಮ್ಮ ಹಿಮ್ಮಡಿ. ಹಿಮ್ಮಡಿ ನೋವು ಅಂತಾರೆ ಕೆಲವರಲ್ಲ, ಆ ಹಿಮ್ಮಡಿಯನ್ನು ತೋರಿಸ್ತದೆ. ಕೃತ್ತಿಕಾ ನಕ್ಷತ್ರ ತಲೆ, ರೋಹಿಣಿ ಈ ಹಣೆ, ಮೃಗಶಿರ ಐಬ್ರೋಸ್, ಆರ್ದ್ರ ಕಣ್ಣು, ಪುನರಸು ಮೂಗು, ಪುಷ್ಯ ಮುಖ, ಆಶ್ಲೇಷ ಕಿವಿ, ಮಘಾ ನಕ್ಷತ್ರ ತುಟಿ. ಆಯ್ತಾ? ಮಗ ಆದಮೇಲೆ ಆಶ್ಲೇಷ ಮಗ, ಆಮೇಲೆ ಪುಬ್ಬ ರೈಟ್ ಹ್ಯಾಂಡ್. ಆಯ್ತಾ? ರೈಟ್ ಹ್ಯಾಂಡ್. ಉತ್ತರ ಪಾಲ್ಗುಣಿ ಲೆಫ್ಟ್ ಹ್ಯಾಂಡ್, ಹಸ್ತ ಫಿಂಗರ್ಸ್. ಓಕೆ. ಚಿತ್ತ ನೆಕ್ ಕುತ್ತಿಗೆ, ಸ್ವಾತಿ ಚೆಸ್ಟ್, ವಿಶಾಖ ಬ್ರೆಸ್ಟ್, ಅನುರಾಧ ಸ್ಟಮಕ್, ಜ್ಯೇಷ್ಠ ರೈಟ್ ಟೋರ್ಸೋ, ಮೂಲ ಲೆಫ್ಟ್ ಟೋರ್ಸೋ. ಟೋರ್ಸೋ ಅಂದರೆ ಏನು ಹೇಳಿ? ಈ ಒಂದು ಭಾಗ, ಈ ಇಡೀ ದೇಹದಲ್ಲಿ ಹೃದಯ ಶ್ವಾಸಕೋಶ ಎಲ್ಲ ಒಳಗಡೆ ಇರ್ತದಲ್ಲ ಆ ಭಾಗ. ಮೂಲ ಲೆಫ್ಟ್ ಟೋರ್ಸೋ, ರೈಟ್ ಟೋರ್ಸೋ, ಲೆಫ್ಟ್ ಟೋರ್ಸೋ. ಪೂರ್ವಾಷಾಢ ಬ್ಯಾಕ್, ಉತ್ತರಾಷಾಢ ವೇಸ್ಟ್, ಶ್ರವಣ ಜೆನಿಟಲ್ಸ್, ಧನಿಷ್ಠ ಆನಸ್, ಯಥಾಭಿಷ ರೈಟ್ ಥೈ, ಪೂರ್ವಾಭಾದ್ರ ಲೆಫ್ಟ್ ಥೈ, ಆಮೇಲೆ ಉತ್ತರಾಭಾದ್ರ ಲೋಯರ್ ಲೆಗ್ಸ್, ರೇವತಿ ಆ್ಯಂಕಲ್ಸ್. ಇದಿಷ್ಟು ನಿಮಗೆ ಗೊತ್ತಿರಬೇಕು. ಬೇಕಾದರೆ ಇದನ್ನು ಎರಡು ಸಾರಿ ನೋಡಿ ತೊಂದರೆ ಇಲ್ಲ. ಈಗ ಒಂದು ಜಾತಕವನ್ನು ನೋಡೋಣ. ಇವರದ್ದು ಮಿಥುನ ಲಗ್ನನೇ, ಬೃಹಸ್ಪತಿ ವಕ್ರಿಯಾಗಿ ಎರಡನೇ ಮನೆಯಲ್ಲಿ ಕೂತಿದ್ದಾನೆ, ರಾಹು ಮತ್ತು ವಕ್ರ ಶನಿ ಮೂರರಲ್ಲಿದ್ದಾನೆ, ಶುಕ್ರ ಆರನೇ ಮನೆಯಲ್ಲಿ, ಆಮೇಲೆ ಸೂರ್ಯ ಮಂಗಲ್ ಬುಧ ಸಪ್ತಮದಲ್ಲಿ ಅಂದರೆ ಧನುರಲ್ಲಿ, ಕೇತು ಕುಂಭದಲ್ಲಿ, ಚಂದ್ರ ಮೀನದಲ್ಲಿದ್ದಾನೆ. ಇವರದ್ದು ನಕ್ಷತ್ರ ರೇವತಿ ನಕ್ಷತ್ರ, ಲಗ್ನ ಮಿಥುನದಲ್ಲಿ 8 ಡಿಗ್ರಿ, ಸೂರ್ಯ ಪೂರ್ವಾಷಾಢ ನಕ್ಷತ್ರ, ಚಂದ್ರ ರೇವತಿ ನಕ್ಷತ್ರ, ಕುಜ ಪೂರ್ವಾಷಾಢ 4ನೇ ಪಾದ, ಆಮೇಲೆ ಬುಧ ಮೂಲ ನಕ್ಷತ್ರ 1ನೇ ಪಾದ, ಬೃಹಸ್ಪತಿ ವಕ್ರಿ ಪುಷ್ಯ ನಕ್ಷತ್ರ 3ನೇ ಪಾದ, ಆಮೇಲೆ ವೀನಸ್ ಶುಕ್ರ ಅನುರಾಧ 1ನೇ ಪಾದ, ಶನಿ ವಕ್ರಿಯಾಗಿ ಪೂರ್ವ ಫಾಲ್ಗುಣಿ 3ನೇ ಪಾದ, ರಾಹು ಪೂರ್ವ ಫಾಲ್ಗುಣಿ 4ನೇ ಪಾದ, ಪೂರ್ವಭಾದ್ರ 4ನೇ ಪಾದ, ಪೂರ್ವಭಾದ್ರ 2ನೇ ಪಾದ, ಕೇತು. ಇದು ನಕ್ಷತ್ರ ನಾನು ಯಾಕೆ ಹೇಳ್ತಾ ಇದ್ದೀನಿ, ಅದು ಬಹಳ ಮುಖ್ಯ. ಈ ಮೇಲಿನ ಜಾತಕದಲ್ಲಿ ದ್ವಿಸ್ವಭಾವ ಲಗ್ನ ಮಿಥುನವಾಗಿದ್ದು ಅದರ ಅಧಿಪತಿಯು ಬುಧನ ಸಪ್ತಮದಲ್ಲಿರುವನು. ಬುಧನು ಮೂಲಾ ನಕ್ಷತ್ರದ 1ನೇ ಪಾದದಲ್ಲಿರುವನು. 6ನೇ ಮನೆ ಅಂದರೆ ರೋಗಾಧಿಪತಿಯು ಕುಜನಾಗಿದ್ದು ಆತನು ಕೂಡ ಪೂರ್ವಾಷಾಢ 4ನೇ ಪಾದದಲ್ಲಿರುವನು. ಇವರ ಲಗ್ನಕ್ಕೆ ಮಾರಕ ಮತ್ತು ಬಾಧಕನೇ ಗುರುವಾಗಿದ್ದು ಆತನು ವಕ್ರಿಯಾಗಿ ಶನಿಯ ನಕ್ಷತ್ರವಾದ ಪುಷ್ಯದಲ್ಲಿ ಕರ್ಕರಾಶಿಯಲ್ಲಿರುವನು. ಇವರಿಗೆ ರೋಗದ ಭಾವದಲ್ಲಿ ಶುಕ್ರನು ಶನಿಯ ನಕ್ಷತ್ರವಾದ ಅನುರಾಧ 1ನೇ ಪಾದದಲ್ಲಿರುವನು. ಅಂದರೆ ಇವರಿಗೆ ಕಾಲು ನೋವು ಶನಿಯಿಂದಾಗಿ ಬರಬೇಕು, ಕುಜನಿಂದಾಗಿ ಬ್ಯಾಕ್ ಪೇಯ್ನ್ ಬರಬೇಕು, ಹಾಗೆ ಗುರುವಿನಿಂದಾಗಿ ಬೆನ್ನು ನೋವು ಬರಬೇಕು. ಬುಧನು ಮೂಲಾ ನಕ್ಷತ್ರದಲ್ಲಿರುವ ಕಾರಣ ಎಡಭಾಗದ ಟೋರ್ಸೋ ನೋವು ಕೊಡುತ್ತಿರಬೇಕು. ಶುಕ್ರನು ಕಾಲಪುರುಷನ ಅಷ್ಟಮ ಭಾಗದಲ್ಲಿರುವ ಕಾರಣ ಇವರಿಗೆ ಗೈನಿಕ್ ಗುಪ್ತಾಂಗದ ತೊಂದರೆಗಳು ಬರಬೇಕು. ಕುಜನು ವೃಶ್ಚಿಕದ ಅಧಿಪತಿಯಾದ ಕಾರಣ ಜಾಸ್ತಿ ರಕ್ತ ಸೋರುವಿಕೆ ತೊಂದರೆಗಳು ಬರಬೇಕು. ಅಂದರೆ ಇವರಿಗೆ ಇರುವಂತಹ ಉಪಾಯವೇನೆಂದರೆ ಗರ್ಭಕೋಶವನ್ನು ಕಿತ್ತು ಹಾಕುವಿಕೆ. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ದೇನೆ. ಇದು ಶುಕ್ರನ ಮಹಾದಶೆಯಲ್ಲಿಯೇ ನಡೆಯಬೇಕು. ಈಗ ಇವರಿಗೆ ನಡೆಯುತ್ತಿರುವ ದಶೆಯು ಯಾವುದಾದ್ರೆ ನೋಡೋಣ. ನೋಡಿ, ಸೂರ್ಯ ದಶೆ, ಗುರು ಅಂತರ್ದಶೆ, ಶುಕ್ರ ಪ್ರತ್ಯಂತರದಶೆ. ಇಲ್ಲಿ ಏನಾಗ್ತದೆ? ಶುಕ್ರ ಪ್ರತ್ಯಂತರದಶೆ 7/11/2019 ರಿಂದ 24/12/2019. ನಾನು ಆಪರೇಷನ್ ಟೈಮ್ ಕೂಡ ಕೊಟ್ಟಿದ್ದೇನೆ. ಅಂದರೆ ಈ ಒಂದು ಅಂತರದಲ್ಲಿ ಇವರಿಗೆ ಗರ್ಭಕೋಶವನ್ನು ಕೀಳಲೇಬೇಕಾಗ್ತದೆ, ಯಾಕಂದರೆ ರಕ್ತ ಸೋರುವಿಕೆ ನಿಲ್ಲುವುದೂ ಇಲ್ಲ.
ಮುಟ್ಟು ಕೆಲವು ಬಾರಿ ಒಂದೂವರೆ ತಿಂಗಳು, ಪ್ರೆಗ್ನೆಂಟ್ ಆಗಿಲ್ಲ, ಒಂದೂವರೆ ತಿಂಗಳಿಗೆ ಒಂದು ಸಾರಿ ಆಗ್ತದೆ, ಒಟ್ಟಾರ ಮೇಲೆ ತೊಂದರೆ ಆಯಿತಾ. ಸೊ ರವಿಯ ಮಹಾದೇಶೆಯಲ್ಲಿ ಗುರುವಿನ ಭಕ್ತಿ ಹಾಗೂ ಶುಕ್ರನ ಪ್ರತ್ಯಂತರದಲ್ಲಿ ಇವರಿಗೆ ಗುರು ಯಾಕೆ ಬಾಧಕ, ಮಾರಕ ಹಾಗೂ ಬಾಧಕ ನೋಡಿ, ಸುಮ್ಮನೆ ಅಲ್ಲ ಅದು, ಗುರು ಮಾರಕ ಹಾಗೂ ಬಾಧಕ. ಸೂರ್ಯ ಯಾಕೆ ಮೀನರಾಶಿಗೆ ಆರನೇ ಮನೆ ಅಧಿಪತಿ, ಲಗ್ನಕ್ಕೆ ಮೂರನೇ ಮನೆ ಉಪಚಯ ಸ್ಥಾನ ಆಯ್ತಾ, ಅಪ್ರೋಗ್ರೆಸಿವ್ ಹೌಸ್ ಅಂದರೆ ಗರ್ಭಕೋಶ ಕಿತ್ತ ಹಾಕಿದ್ರೆ ಮಾತ್ರ ಪ್ರೋಗ್ರೆಸಿವ್ ಆಗಿರ್ತಾರೆ ಅಂತ ಆಯಿತಾ. ಸೊ ನಮ್ಮ ಜಾತಕ ಸುಳ್ಳಾಗುವುದಿಲ್ಲ. ಈಗ ಅಷ್ಟಮಾಧಿಪತಿಯಾದ ಶನಿಯನ್ನೇ ನೋಡೋಣ. ಅವನು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ, ಶನಿ ರಾಹುವಿನೊಂದಿಗಿರುವನು, ರಾಹು ಕೂಡ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ, ಪೂರ್ವ ಫಾಲ್ಗುಣಿ ನಕ್ಷತ್ರ ಬಲಕೈಯನ್ನು ನಿರೂಪಿಸುತ್ತೆ. ಈ ಎರಡು ಗ್ರಹಗಳು ಸೂರ್ಯನ ರಾಶಿಯ ಮೂರನೇ ಮನೆಯಲ್ಲಿ ಸಿಂಹದಲ್ಲಿ ಇದ್ದಾರೆ. ಸೂರ್ಯನು ಪೂರ್ವಾಷಾಢ ನಕ್ಷತ್ರದಲ್ಲಿ, ಪೂರ್ವಾಷಾಢ ನಕ್ಷತ್ರ ಬ್ಯಾಕ್ ಪೈನನ್ನು ಸೂಚಿಸುತ್ತೆ. ಅಂದರೆ ಇವರಿಗೆ ಬಲಕೈ ನೋವು ಹಾಗೂ ಬ್ಯಾಕ್ ಪೈನ್ ಬರಲೇಬೇಕು. ಈಗ ಇನ್ನೊಂದು ಜಾತಕವನ್ನು ನೋಡೋಣ. ನಮಗೇನಂತೆ 1983 ಜಾತಕ, ಇದು ಮೀನಲಗ್ನದ ಜಾತಕ. ಆದ ಮಂಗಲ್ ಮತ್ತು ಸೂರ್ಯ ಎರಡನೇ ಮನೆಯಲ್ಲಿ ಮೇಷದಲ್ಲಿದ್ದಾನೆ, ವಕ್ರಿ ಬುಧ ಮೂರನೇ ಮನೆಯಲ್ಲಿದ್ದಾನೆ, ರಾಹು ಮತ್ತು ಶುಕ್ರ ನಾಲ್ಕನೇ ಮನೆಯಲ್ಲಿದ್ದಾನೆ, ವಕ್ರಿ ಶನಿ ತುಲಾದಲ್ಲಿದ್ದಾನೆ, ವಕ್ರಿಗುರು ವೃಶ್ಚಿಕದಲ್ಲಿದ್ದಾನೆ, ಕೇತು ದಶಮದಲ್ಲಿ ಧನುರಲ್ಲಿದ್ದಾನೆ, ಚಂದ್ರ ಉತ್ತರಾಷಾಢ ನಕ್ಷತ್ರ ಮಕರದಲ್ಲಿದ್ದಾನೆ. ಈಗ ಅವ್ರದ್ದ ನಕ್ಷತ್ರ ಹೇಳಬೇಕಾದ್ರೆ ಲಗ್ನ ಮೀನದಲ್ಲಿ 12 ಡಿಗ್ರಿ, ಸಾರಿ ಉತ್ತರ ಭಾದ್ರ ನಕ್ಷತ್ರ ಮೂರನೇ ಪಾದ, ಸೂರ್ಯ ಭರಣಿ ನಕ್ಷತ್ರ ಎರಡನೇ ಪಾದ, ಚಂದ್ರ ಉತ್ತರಾಷಾಢ ನಕ್ಷತ್ರ ಮೂರನೇ ಪಾದ, ಕುಜ ಕೃತಿಕ ನಕ್ಷತ್ರ ಒಂದನೇ ಪಾದ, ಬುಧ ಕೃತಿಕ ನಕ್ಷತ್ರ ಎರಡನೇ ಪಾದ, ಆಮೇಲೆ ಬೃಹಸ್ಪತಿ ವಕ್ರಿಯಾಗಿ, ಅನುರಾಧ ನಕ್ಷತ್ರ ನಾಲ್ಕನೇ ಪಾದ, ಶುಕ್ರ ಮೃಗಶಿರ ನಕ್ಷತ್ರ ಮೂರನೇ ಪಾದ, ಹಾಗೂ ಶನಿ ವಕ್ರಿಯಾಗಿ ಚಿತ್ತ ನಕ್ಷತ್ರ ನಾಲ್ಕನೇ ಪಾದ, ರಾಹು ಆತ್ಮಕಾರಕನಾಗಿ ಮೃಗಶಿರ ನಕ್ಷತ್ರ ಮೂರನೇ ಪಾದದಲ್ಲಿದ್ದಾನೆ, ಕೇತು ಮೂಲ ನಕ್ಷತ್ರ ಒಂದನೇ ಪಾದದಲ್ಲಿದ್ದಾನೆ. ಈಗ ಅವರದ್ದು ಜಾತಕನ ವಿಶ್ಲೇಷಣೆ ಮಾಡ. ಮೀನಲಗ್ನ ಜಾತಕರು, ಈ ಲಗ್ನಕ್ಕೆ ರೋಗಾಧಿಪತಿಯು ಸೂರ್ಯದೇವ, ಆತನು ದ್ವಿತೀಯದಲ್ಲಿಯೇ ಉಚ್ಚನಾಗಿ ಕುಳಿತಿದ್ದಾನೆ. ಈ ಲಗ್ನಕ್ಕೆ ಬುಧನೇ ಮಾರಕನು ಹಾಗೂ ಬಾಧಕನು ಆಗಿದ್ದು ಮೂರನೇ ಮನೆಯಲ್ಲಿ ಇರುವನು. ಈ ಲಗ್ನಕ್ಕೆ ಮೂರನೇ ಮನೆಯು ಬುಧನನ್ನು ಭುಜವನ್ನು ತೋರಿಸ್ತದೆ. ಅದೇ ಕಾಲಪುರುಷನ ಮೂರನೇ ಮನೆ ಆದ ಮಿಥುನ ರಾಶಿಯಲ್ಲಿ ಶುಕ್ರನ ಜೊತೆಯಲ್ಲಿ ರಾಹು ಉಪಸ್ಥಿತನಾಗಿರೋ ನೋಡಿ, ಇಲ್ಲಿ ಕೂಡ ಕಾಲಪುರುಷನ ಮೂರನೇ ಮನೆ, ಅಲ್ಲಿ ಲಗ್ನದಿಂದ ಮೂರನೇ ಮನೆ, ಎರಡೂ ಭುಜವನ್ನು ತೋರಿಸ್ತದೆ. ಅಂದರೆ ಭುಜಕ್ಕೆ ಅಪರೇಷನ್ ಆಗಲೇಬೇಕು ಆಯಿತಾ. ಸೊ ಈ ಗ್ರಹಗಳಿರುವ ಬುಧನ ವಕ್ರಿಯಾಗಿ ಕೃತಿಕಾ ನಕ್ಷತ್ರ ಎರಡನೇ ಪಾದದಲ್ಲಿರುವನು. ಅಶ್ವಿನಿ ಭರಣಿ ಕೃತಿಕಾ ಎರಡನೇ ಪಾದ ಅಂದರೆ ಎಲ್ಲಾಯಿತು, ಎರಡನೇ ಪಾದ ಇದಕ್ಕಾಯಿತು, ಧನು ಮಕರ ರಾಶಿ ಬರ್ತದೆ ಆಯಿತಾ. ಈಗ ನಾವು ನೋಡೋ ಬುಧನು ವಕ್ರಿಯ ಕೃತಿಕ ನಕ್ಷತ್ರ ಎರಡನೇ ಪಾದದಲ್ಲಿ ಇದ್ದಾನೆ, ರಾಹು ಆತ್ಮಕಾರಕನ ವೃಷಭ ನಕ್ಷತ್ರ ಎರಡನೇ ಪಾದದಲ್ಲಿರೋನು, ಶುಕ್ರನು ವೃಷಭ ನಕ್ಷತ್ರ ಮೂರನೇ ಪಾದದಲ್ಲಿರೋನು, ಅಷ್ಟಮಾಧಿಪತಿ ಶುಕ್ರನೇ ಆಗಿರೋನು. ಅಂದರೆ ಇವರಿಗೆ ಭುಜದ ನೋವು ಬರಲೇಬೇಕು, ತಲೆನೋವು ಬರಲೇಬೇಕು, ಗೈನಿಕ್ ಪ್ರಾಬ್ಲಮ್ಸ್ ಬರಲೇಬೇಕು. ಹಾಗಾದರೆ ಇವರಿಗೆ ದಶಾಭಕ್ತಿ ಯಾವುದು ನಡೆಯುತ್ತಿದೆ ಅಂತ ನೋಡೋಣವೇ. ಯಸ್, ಸೋ ಇವರಿಗೆ ರಾಹು ಮಹಾದಶ, ಕುಜ ಅಂತರ್ದಶ, ಶುಕ್ರ ಪ್ರತ್ಯಂತರದಶ. ಅಂದರೆ 28/11/2019 29/1/2020 ಶುಕ್ರ ಪ್ರತ್ಯಂತರದಶ. ಅಂದರೆ ಇವರಿಗೂ ಕೂಡ ಈ ಪ್ರೈವೇಟ್ ಪಾರ್ಟ್ಸ್ನಲ್ಲಿ ಪ್ರಾಬ್ಲಮ್ ಇರ್ತದೆ. ಸಾಮಾನ್ಯವಾಗಿ ಹೆಂಗಸರಿಗೆ ಬರೋದು ಎಲ್ಲ ಅಲ್ಲೇ ಅಂತ ಇಟ್ಕೊಳ್ಳಿ, ಗೈನಿಕ್ ಪ್ರಾಬ್ಲಮ್ಸ್. ಆದರೆ ನಮ್ಮ ಮೆಡಿಕಲ್ ಆಸ್ಟ್ರಾಲಜಿಯಲ್ಲಿ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾವ್ಯಾವ ನಕ್ಷತ್ರದಲ್ಲಿದೆ ಆಯಾ ಭಾಗವು ನಿಮಗೆ ನೋವಾಗ್ತದೆ ಅಂತ. ಆಮೇಲೆ ಒಂದು ವೇಳೆ ಈ ಜಾತಕದ ಮುಖಾಂತರ ಹೇಳದಿದ್ರು ಕೂಡ, ಗೋಚಾರದಲ್ಲಿ ಶನಿ ಎಲ್ಲಿ ಬಂದಿದ್ದಾನೆ, ಗೋಚಾರದಲ್ಲಿ ಶನಿ ಧನುರಲ್ಲಿದ್ದಾನೆ ಆಯಿತಾ, ಯಾವ ನಕ್ಷತ್ರದಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿದ್ದಾನೆ. ಆವಾಗ ಏನಾಯಿತು, ಶನಿ ಪೂರ್ವಾಷಾಢ ನಕ್ಷತ್ರ ಅಂದರೆ ಬ್ಯಾಕ್ ಪ್ರಾಬ್ಲಮ್. ಯಾವ ಗ್ರಹಗಳು, ಗುರು ಎಲ್ಲಿದ್ದಾನೆ, ಗುರು ವೃಶ್ಚಿಕದಲ್ಲಿದ್ದಾನೆ, ಕಾಲಪುರುಷನಿಂದ ಅಷ್ಟಮ ಸ್ಥಾನದಲ್ಲಿದ್ದಾನೆ ಹೌದಾ ಅಲ್ವಾ. ಆಮೇಲೆ ಗುರು ಯಾವ ನಕ್ಷತ್ರದಲ್ಲಿದ್ದಾನೆ, ಜ್ಯೇಷ್ಠ ನಕ್ಷತ್ರದಲ್ಲಿದ್ದಾನೆ. ಜ್ಯೇಷ್ಠ ನಕ್ಷತ್ರಕ್ಕೆ ಯಾವುದು, ಜ್ಯೇಷ್ಠ ನಕ್ಷತ್ರಕ್ಕೆ, ಜ್ಯೇಷ್ಠ ನಕ್ಷತ್ರಕ್ಕೆ ನೀವು ಬಾಡಿ ಪಾರ್ಟಲ್ಲಿ ಯಾವುದು ನೋಡಿ, ಜ್ಯೇಷ್ಠ ನಕ್ಷತ್ರಕ್ಕೆ ರೈಟ್ ಟೋರ್ಸೋ ಅಂದರೆ ಬಲಭಾಗದ ಟೋರ್ಸೋ ಪ್ರಾಬ್ಲಮ್ ಆಗ್ತದೆ ಅಂತ ಅರ್ಥ ಆಯ್ತಾ. ಹೀಗೆ ಅದು ವಕ್ರಿಯಾಗಿದ್ದಾನೆ ಬೇರೆ, ಗುರು ಅಷ್ಟಮದಲ್ಲಿ ಬೇರೆ ಬೇಗ ಕ್ಯೂರ್ ಆಗ್ತದೆ. ಅದು ಒಂದು ಅಷ್ಟಮ ಅಥವಾ ಆರನೇ ಮನೆ. ಇನ್ನೊಂದು ವಿಚಾರ ಹೇಳ್ತೇನೆ ನಿಮಗೆ, ಕೆಲವು ಬಾರಿ ರೋಗಾಧಿಪತಿ, ಸಿ
ಅದು ಮದುವೆ ಸಂಬಂಧಿತ ಹೇಳಬೇಕಾಗ್ತದೆ, ಆದರೂ ಕೂಡ ನಿಮಗೆ ಇಲ್ಲಿ ಹೇಳ್ತೇನೆ. ಈಗ 6ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ, 12ನೇ ಮನೆಯಲ್ಲಿದ್ದರೆ ಆವಾಗ ಅವರಿಗೆ ಮದುವೆ ಆಗೋದು ಭಾಳ ಕಷ್ಟ. ಯಾಕೆ? ರೋಗಾಧಿಪತಿಯೇ ಆಗಿದ್ದು, ನಿಧನ ಅಧಿಪತಿಯೇ ಆಗಿದ್ದು, ಒಟ್ಟಿಗೆ ಇದ್ದು ವ್ಯಯಸ್ಥಾನದಲ್ಲಿ ಲಾಸ್ ಶಯನದ ಮನೆಯಲ್ಲಿ ಇದ್ದಾರೆ ಅಂದರೆ ಏನಾಯಿತು? ಅವರು ಬೇಗ ಸಾಯುವ ಹಾಗೆ ಇರ್ತಾರೆ. ಯಾರಿಗಾರಿದ್ದರೆ ನೋಡ್ಕೊಳ್ಳಿಪ್ಪ, ನನ್ನ ದೂರ್ಕೋಬೇಡಿ. 6ನೇ ಮನೆ ಅಧಿಪತಿ, 8ನೇ ಅಧಿಪತಿ, ಒಟ್ಟಿಗೆ 12th ಹೌಸ್. ಆದರೆ ಇದನ್ನೇ ನಾವು ವಿಪರೀತ ರಾಜಯೋಗ ಅಂತ ಕರೆಯುವುದು ಅದನ್ನೇ ತಿಳ್ಕೊಳ್ಳಿ. ಎಸ್, ದ್ವಂದ್ವ ಆಗ್ತದೆ ಇದು. ಕೆಲವು ಬಾರಿ ಮದುವೆಗೆ ಮಾಡಬೇಕಾದ್ರೆ ಸ್ವಲ್ಪ ನೋಡಬೇಕಾಗ್ತದೆ, ಇಲ್ಲಾಂದರೆ ಅದು ವಿಪರೀತ ರಾಜಯೋಗಕ್ಕೆ ಬರ್ತದೆ ಅಂತ. ಎರಡು ಮಿಕ್ಸ್ ಮಾಡೋದು ಬೇಡ. ನಮಸ್ಕಾರ, ಒಳ್ಳೆಯದಾಗಲಿ.